ಸೊ ಇವತ್ತು ಬಹಳ ಖುಷಿಯಿಂದ ಹೆಮ್ಮೆಯಿಂದ ಒಂದು ಹೊಸ ಪ್ರತಿಭೆನ ಪರಿಚಯಿಸ್ತಾ ಇದ್ದೀವಿ. ಹೊಸ ಪ್ರತಿಭೆ ಅಂತ ಏನು ಹೇಳಕ್ಕಾಗಲ್ಲ, ಬಿಕಾಸ್ ನಮಗೆಲ್ಲ ಈ ಪ್ರತಿಭೆ ಬಗ್ಗೆ ಪರಿಚಯ ಇದೆ. ತುಂಬ ಚಿಕ್ಕ ವಯಸ್ಸಲ್ಲೇ ಹರಿ ಸರ್ ಅವ್ರ ಮಗ, ವಿ ಹರಿಕೃಷ್ಣ ಅವ್ರ ಮಗ. ಸೊ ಹರಿಕೃಷ್ಣ ಅವರ ಟ್ಯಾಲೆಂಟು ಅಥವಾ ಅವ್ರ ಕಾಂಟ್ರಿಬ್ಯೂಷನ್ ಇಂಡಸ್ಟ್ರಿಗೆ ಎಲ್ಲರಿಗೂ ಗೊತ್ತೇ ಇದೆ. ನಮ್ಮೆಲ್ಲರ ಲೈಫ್ಗೂ ಅವರು ಒಳ್ಳೊಳ್ಳೆ ಹಿಟ್ ಸಾಂಗ್ ಕೊಟ್ಟು ಅವರು ನಾವಿವತ್ತು ಇರೋ ಸ್ಥಾನಕ್ಕೆ ಅವರು ಅವ್ರ ಕಾಂಟ್ರಿಬ್ಯೂಷನ್ ದೊಡ್ಡಿದೆ. ಸೊ ನಾವು ಯಾವಾಗಲೂ ಅವ್ರ ಮನೆಗೆ ಕಂಪೋಸಿಂಗ್ ಹೋದಾಗೆಲ್ಲ ಒಂದು ಸುಮಾರು ವರ್ಷಗಳಿಂದ ತುಂಬ ಒಬೀಡಿಯಂಟ್ ಹುಡುಗ, ತುಂಬ ನೀಟಾಗಿ ನಮಗೆಲ್ಲ ಒಂದು ಪ್ರೀತಿಯಿಂದ ನಮ್ಮ ಜೊತೆ ಇದ್ದು ನಮ್ಗೇನು ಬೇಕೆಲ್ಲ ಮನೆ ಏನಂತಾರೆ ಉಪಚಾರ ಮಾಡಿಕೊಂಡು ನನಗೆ ಗೊತ್ತೇ ಆಗ್ತಿರಲಿಲ್ಲ ಇದನ್ನೋ ಇಲ್ಲೋ ಅನ್ನಷ್ಟು ಸೈಲೆಂಟ್ ಆಗಿ. ಬಟ್ ಆಗಾಗ ನೋಡ್ತಾ ಇದ್ವಿ ಕೈ ಚಳಕ. ಹರಿ ಸರ್ ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ರು ಮ್ಯೂಸಿಕ್ ಎಲ್ಲ ಎಷ್ಟು ಚೆನ್ನಾಗಿ ಕಲಿತಾ ಇದ್ದಾರೆ, ಎಷ್ಟು ಡೆಡಿಕೇಟ್ ಮಾಡ್ತಾ ಇದ್ದಾರೆ ಅಂತ. ಫಸ್ಟ್ ಟೈಮ್ ಒಂದು ಸಾಂಗ್ನ ಕಂಪೋಸ್ ಮಾಡಿದ್ದಾರೆ, ಕೇಳಿದ ತಕ್ಷಣ ನನಗೆ ತುಂಬಾ ಖುಷಿಯಾಗುತ್ತೆ, ತುಂಬ ಹೆಮ್ಮೆ ಅನ್ನಿಸ್ತು. ಯಾಕಂದರೆ ಯಾವುದು ಫಸ್ಟ್ ಟೈಮ್ ಕಂಪೋಸ್ ಮಾಡೋ ಥರ ಇಲ್ಲ, ತುಂಬ ಎಕ್ಸ್ಪೀರಿಯನ್ಸ್ ಇದ್ದು ಅಷ್ಟು ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾನೆ. ಆ್ಯಂಡ್ ಅರ್ಜುನ್ ಹೇಳ್ತಾ ಇದ್ದೆ ನನಗೆ ಒಂದು 10 ನಿಮಿಷಕ್ಕೆ ಒಂದು 1/2 ಗಂಟೆ ಮುಗಿದೇ ಹೋಯಿತು ಪೂರ್ತಿ ಹೋಗಿ ಕೂತ ತಕ್ಷಣ ಅಂತ. ಸೊ ಐ ಥಿಂಕ್ ತುಂಬ ಮುಂದೆ ಹೋಗುವಂತೆಲ್ಲ ಲಕ್ಷಣಗಳಿದೆ. ಇಂಡಸ್ಟ್ರಿ ಒಂದು ಸೆಟ್ ಆಗಿ ಗುಡ್ ಲಕ್ಷಣ. ಆಲ್ ದಿ ಬೆಸ್ಟ್, ವೆರಿ ಹ್ಯಾಪಿ. ಏನು ಅನಿಸ್ತದೆ ನಿಮಗೆ? ಇವನ್ ಮಾಡಿದ್ದು ಆಮೇಲೆ ಶ್ರೇಯಾ ಮ್ಯಾಮ್ ಹಾಡಿದ್ದು ಆಮೇಲೆ ನೀವು ರಿಲೀಸ್ ಮಾಡಿದ್ದು ಒಂಥರ ಡ್ರೀಮ್ ಕಮ್ ಟ್ರೂ ಥರ. ಅಮ್ಮ ಹರಿ ಸರ್ಗಿಂತ ಜಾಸ್ತಿ ಅವ್ರ ಅಮ್ಮ ಫುಲ್ ಖುಷಿ ಆಗ್ಬಿಡ್ತಾರೆ ಇವತ್ತು ಸಾಂಗ್. ಹರಿ ಸರ್ ಖುಷಿ ಆಗಿರ್ತಾರೆ, ಪ್ರೌಡ್ ಆಫ್ ಯು. ಇನ್ನು ತಂದೆ ಥರ ಅವ್ರಿಗಿಂತ ಜಾಸ್ತಿ ಸಾಂಗ್ಸ್ ಮಾಡಬೇಕು, ಸ್ವಲ್ಪ ಫಾಸ್ಟಾಗಿ ಮಾಡಬೇಕು.